ತಮ್ಮ ಹೇಳಿದನ್ನೆಲ್ಲ ಕೇಳಿ ಕೂಡ ನಿಮಗೆ ಏನು ಅನ್ನಿಸ್ತಾ ಇಲ್ವಾ? ಸುಮ್ಮನೆ ಯಾಕಿದ್ದೀಯಾ? ನಾನು ಸುಮ್ಮನೆ ಇದೀನಿ ಅಂತ ನಿಮಗೆ ಯಾರು ಹೇಳಿದ್ದು? ನಾವು ಅನ್ಕೊಂಡಷ್ಟು ಸುಲಭವಾಗಿ ಆಸ್ತಿ ದಕ್ಕಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಾಗಿದೆ ಅಲ್ವಾ? ಮುಂದಿನ ಹೆಜ್ಜೆ ಹೇಗೆ ಇಡಬೇಕು ಅಂತ ಯೋಚನೆ ಮಾಡೋದು ಬೇಡವಾ? ನಾವು ಈಗ ಇಡೋ ಯಾವ ಹೆಜ್ಜೆನೂ ಸುಲಭವಾಗಿರಲ್ಲ ಸೌಭಾಗ್ಯ. ಇಡಿ ಆಸ್ತಿ ದಿಗಂತ ಹೆಸರಲ್ಲಿದೆ. ನಾವು ಏನು ಮಾಡಕಾಗಲ್ಲ. ಅದು ಸಾಲದು ಅಂತ ಈಗ ಆ ಅದಿತಿ ದಿಗಂತ ಜೊತೆ ಇದ್ದಾಳೆ. ಮದುವೆ ಆದಾಗಿಂದ ನೆರಳಿನ ಹಾಗೆ ಅವನನ್ನ ಕಾಪಾಡಿಕೊಂಡು ಬಂದಿದ್ದಾಳೆ. ಇನ್ನು ಈಗ ಅವಳ ಗಂಡನ ವಿರುದ್ಧ ಆಸ್ತಿಗೋಸ್ಕರ ಸಂಚು ನಡೀತಾ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ? ಇಷ್ಟು ಸಾಲದು ಅಂತ ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೋಗಿದ್ದಾಳೆ. ಅವನೇನಾದರೂ ಹುಷಾರಾಗಿ ಬಂದುಬಿಟ್ರೆ ನಾವು ಮತ್ತೆ ಈ ಮನೆ ಕಾಯೋರಾಗಿ ಉಳ್ಕೊಂಡ್ಬಿಡ್ತೀವಿ. ಆಗ ನಮ್ಮ ದುಃಖ, ನಮ್ಮ ಸೇಡು, ನಮ್ಮ ನೋವೆಲ್ಲ ನಮ್ಮೊಳಗೆ ಸಮಾಧಿ ಆಗಿಬಿಡುತ್ತೆ. ಇಲ್ಲ, ಹಾಗೆ ಮಾತ್ರ ಆಗಲೇಬಾರದು. ಅವರಿಬ್ಬರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರ ಕಥೆನೂ ಮುಗಿಸ್ಬಿಡೋಣ. ಎಂಜಲ್ ಎಂಜಲ್ ಅಲ್ಲೋಡು, ಪಿಕಾಕ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಕ್ಷಮಿಸಿ ಏಂಜಲ್, ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯ? ನೀನೇನು ತಪ್ಪು ಮಾಡಿಲ್ಲ ತಾನೇ? ನೀನು ಏಂಜಲ್, ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಸೊ ನೀನ್ ಸಾರಿ ಕೇಳ್ಬಾರ್ದು. ಓಕೆ? ಇಲ್ಲ ರೀ, ನಾನು ತಪ್ಪು ಮಾಡ್ತಿದ್ದೀನಿ. ರಾಜ್ಕುಮಾರ್ ಅಂತಾರ ಮನೇಲಿ ಸುಖವಾಗಿ ಎಲ್ಲರೂ ಆರೈಕೆಯಲ್ಲಿದ್ದವ್ರನ್ನ ಬಲವಂತವಾಗಿ ಕರ್ಕೊಂಡು ಬಂದು ಈ ಕಾಡಿನ ಕಲ್ಲು ಮುಳ್ಳು ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಏ ಇಲ್ಲ ಏಂಜಲ್, ನನಗೀಗ ತುಂಬಾ ಖುಷಿ ಆಗ್ತಿದೆ. ಯಾಕೇಳು, ನೀನ್ ನನ್ ಜೊತೆ ಇದೆಯಲ್ಲ. ನಾನೀಗ ಔಷಧಿ ಎಲ್ಲ ಕುಡಿತಿದ್ನಲ್ಲ, ಅದಕ್ಕೆ ನನಗೆ ಇನ್ನು ತುಂಬಾ ಎನರ್ಜಿ ಬಂದ್ಬಿಟ್ಟಿದೆ. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಅವ್ರಿಗಿಂತ ಜಾಸ್ತಿ ಎನರ್ಜಿ ಬಂದ್ಬಿಟ್ಟಿದೆ. ಮಾಡ್ತೀಯಾ? ಶಕ್ತಿ ಬಂದಿದೆ ಅಂತ ನನಗೆ ಗೊತ್ತು. ಆದ್ರೆ ಈ ಕುಣಿದಾಡೋದು, ಹಾರೋದು, ಓಡಾಡೋದು ಮಾಡಬಾರ್ದು. ಇನ್ನೂ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಾಡಿ ಆಯ್ತಾ? ಬನ್ನಿ ಹೊರಡೋಣ ಈಗ. ಜಾಸ್ತಿ ದಿನ ನಡೆಯಲ್ಲ. ನವರಾತ್ರಿ ಮುಗಿಯಷ್ಟರಲ್ಲಿ ನಾನು ಭೂಮಿ ಒಂದಾಗಿರ್ತೀವಿ. ನೀನ್ ಒಂಟಿ ಆಗಿರ್ತೀಯ. ಓ, ಚಾಲೆಂಜಾ? ಹಾಗೆ ಅನ್ಕೋ. ನಿನಗೆ ನನ್ನನ್ನು ಸೋಲ್ಸಕ್ಕೆ ಎಷ್ಟು ಆಸೆ ಅಲ್ವಾ? ಆದ್ರೆ ಏನ್ ಮಾಡೋದು, ನಿನ್ನನ್ನ ಗೆಲ್ಸೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಧರ್ಮನ
ಗೆಲ್ಸೋಕ್ಕೆ ಯಾರ ಸಹಾಯನೂ ಬೇಕಾಗಿಲ್ಲ, ಅದು ತಾನಾಗೆ ಗೆಲ್ಲುತ್ತೆ. ಸಹಾಯ ಕರುಣೆ ಭಿಕ್ಷೆ ಬೇಡದ್ರೂ ಅಧರ್ಮ ಗೆಲ್ಲಲ್ಲ. ಮೋಸ ಮಾಡಿ ಅನ್ಯಾಯ ಮಾಡಿ ಗೆಲ್ತೀನಿ ಅನ್ಕೊಂಡಿದ್ಯಾ ನೀನು? ಆದ್ರೆ ಈ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡು, ನೋಡೋಣ. ಚಾಲೆಂಜ್ ಅಕ್ಸೆಪ್ಟೆಡ್. ಈ ಚಾಲೆಂಜ್ ಅಲ್ಲಿ ನೀನ್ ಸೋತ್ರೆ ಏನ್ ಮಾಡ್ತೀಯ? ಏನ್ ಮಾಡಬೇಕು ಅಂತ ನೀನೇ ಹೇಳು. ನಿನ್ ತಂಗಿ ಪ್ರೀತಿ ನಿನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಮತ್ತೆ ಪ್ರಯತ್ನ ಪಡೆದೆ ಮನೆಯಿಂದ ಜಾಗ ಖಾಲಿ ಮಾಡಬೇಕು. ನಿನ್ನ ಕಾಲಾವಕಾಶ ಈ ನವರಾತ್ರಿ ಮಾತ್ರ. ಎಸ್, ನನ್ನ ಒಪ್ಪಿಗೆ ಇದೆ. ಅಕಸ್ಮಾತ್ ನೀನ್ ಸೋತ್ರೆ ಯಾಕೆ? ಆಪ್ಷನ್ ನನಗೆ ಕೊಟ್ಟೆ, ನಿನಗ್ ಬೇಡವಾ? ಸೋಲ್ಸೋರು ಸೋಲೋದಕ್ಕೂ ಸಿದ್ಧವಾಗಿರ್ಬೇಕು, ಮನೆ ಬಿಟ್ಟು ಓಡ್ಸೋರು ಮನೆ ಬಿಟ್ಟು ಹೋಗಕ್ಕೂ ಸಿದ್ಧವಾಗಿರ್ಬೇಕು. ಆಗತ್ತಾ? ಯಾವ ಮನೆ ಬೇಕು, ಯಾವ ಆಸ್ತಿ ಬೇಕು, ಯಾವ ಅಧಿಕಾರ ಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಅದನ್ನೆಲ್ಲ ಬಿಟ್ಟು ಹೋಗ್ತೀಯ ನೀನ್ ಸೋತ್ರೆ? ಸರಿ ಕಣೆ, ನಾನು ಸೋತ್ರೆ ಈ ಮನೆ ಬಿಟ್ಟು ಹೋಗ್ತೀನಿ. ಹ್ಮ್, ಸೊ ನೀನ್ ಈ ಮನೆ ಬಿಟ್ಟು ಹೋಗೋ ಸಮಯ ತುಂಬಾ ಹತ್ರದಲ್ಲೇ ಇದೆ. ನಿದ್ರೆಯಲ್ಲಿ ಓಡಾಡೋ ಕಾಯಿಲೆ ಇದೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ಓಡಾಡ್ತಾ ಓಡಾಡ್ತಾ ಕನಸು ಕಾಣ್ತಾರೆ ಅಂತ ನಿನ್ನ ನೋಡಿದಾಗಲೇ ಗೊತ್ತಾಗಿತ್ತು. ಈ ಅಹಲ್ಯನ ಸೋಲ್ಸ್ಬೇಕು ಅಂದ್ರೆ ನೀನು ಮತ್ತೆ ಒಂದು 10-20 ಸಲ ಮುದ್ದು ಲಕ್ಷ್ಮಿ ಹೊಟ್ಟೆಯಲ್ಲಿ ಕುಟ್ಟು ಬರಬೇಕು. ಎನಿವೇಸ್, ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ಯಾ? ಗೆದ್ದು ತೋರಿಸು. ಗೆದ್ದು ತೋರಿಸಲ್ಲ, ಓಡಿಸ್ತೀನಿ. ಇವತ್ತಿಂದ ಈ ಆಡಂಬರದ ಬದುಕನ್ನ ಬಿಟ್ಟು ಬದುಕೋ ಅಭ್ಯಾಸ ಮಾಡ್ಕೊ. ಮಾಡಿದ್ರೆ ಎಷ್ಟೊತ್ತಿಗೆ ಮಾಲಿನಿ ಜೀವನ ಹಾಳು ಮಾಡ್ತಾ ಇದ್ಲಂತೆ. ನಿಮಗ್ ಉತ್ತರ ಬೇಕಲ್ವೇನ್ರ? ಈಗ ಹೇಳ್ತೀನಿ ಕೇಳ್ರ. ನಿಮ್ ಮಗಳಿಗೆ ಅಲ್ಲಿ ಎಲ್ಲ ಹಕ್ಕು ಸಿಗ್ತಾ ಇರೋದಕ್ ಕಾರಣ ನಾನ್ ನನ್ನ ಹಕ್ಕನ್ನ ಪಡ್ಕೊಳ್ದೆ ಇರೋದಕ್ಕ. ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಯಾವ ಹಕ್ಕು ಬಗ್ಗೆನೆ ಮಾತಾಡ್ತಿದ್ಯಾ ನೀನು? ಹಾ, ಯಾವ ಹಕ್ಕಿದೆ ನಿನ್ಗೆ ಅಂತ ಹಾರಾಡ್ತಾ ಇದ್ಯಾ? ಆಫ್ಟರ್ ಆಲ್ ಒಬ್ಳು ಕೆಲ್ಸದೋಳ್ ನೀನು. ಏನ್ ಮಾತಾಡ್ತಿದ್ಯ ನೀನು? ಏನು ಇಲ್ಲ, ನಾನ್ ಏನೇನ್ ಹೇಳ್ಬೇಕು ಅದನ್ನೆಲ್ಲ ಸರಿಯಾಗೇ ಹೇಳಿವ್ನ. ಮತ್ತೆ ನನ್ ಬಾಯಿನಾಗ ಅಂತ ಮಾತುಗಳನ್ನ ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರ. ನಾನ್ ಹೇಳಿರೋದನ್ನೆಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ರ. ನಿಂತ್ಕೊಳ್ಳೆ. ಮನುಷ್ಯತ್ವ ಅನ್ನೋದಿಲ್ವಾ?
ಏನ್ ಮಾಡ್ಬಿಟ್ಟೆ ಹೇಳು, ಪ್ರಾಣ ತೆಗಿಬೇಕು ಅಂತಿದ್ಯಾ? ನನ್ನ ನನ್ನ ಮಗಳ ದಾರಿಗೆ ಅಡ್ಡ ಬಂದವ್ರ ಗತಿ ಇದೇ ಆಗೋದು? ಎದುರುಗಡೆನೆ ನಿಂತು ಮಾತಾಡೋಷ್ಟು ಧೈರ್ಯ ಇದೆಯಾ ಇವಳಿಗೆ? ಇವಳನ್ನ ಸಾಯಿಸಕ್ಕೂ ಹಿಂದೆ ಮುಂದೆ ನೋಡಲ್ಲ. ಏನಾಗುತ್ತೋ ಆಗ್ಲಿ, ನಾನ್ ಫೇಸ್ ಮಾಡ್ಕೋತೀನಿ. ಕಂದ, ರಕ್ತ ಹೋಗ್ತಾ ಇದೆ, ಮಾ ಹಾಸ್ಪಿಟ್ಲ್ಗಾರು ಹೋಗೋಣ. ನಡಿ ಕಂದ, ಹುಲ್ಗಿಯಾರು ಹಾಕ್ಸ್ಕೊಂಬರೋಣ. ನಡಿ, ನಾನ್ ಬರಕ್ಕಿಲ್ಲ ಅಜ್ಜಿ. ನೋಡ್ಕಂದ, ಇದು ಹೀಗೆ ಬಿಟ್ರೆ ನಾಳೆ ಗಾಯ ದೊಡ್ಡದಾಗೋಗುತ್ತೆ. ನಡಿ ಕಂದ, ಹೋಗೋಣ ಹಾಸ್ಪಿಟ್ಲಿಗೆ. ಇವತ್ತು ಅವ್ರು ನಡ್ಕೊಂಡಿದ್ದ ರೀತಿ ನೋಡಿದ್ಮ್ಯಾಕ ಅವ್ರ ನಿಜವಾದ ಮುಖ ಏನು ಅಂತ ನನಗೆ ತಿಳೀತು. ಈ ಗಾಯ ನನಗೆ ವಾಸಿ ಆಗಬಾರ್ದ. ನಾನಿವತ್ತು ಆಗಿದ್ದ ಘಟನೆನ ಮರಿಬಾರ್ದ. ಒಂದು ಕಿತ್ತ ಮರ್ತರು, ಈ ಗಾಯದ ಗುರುತು ನನಗೆ ಯಾವತ್ತಿಗೂ ನೆನಪಿರ್ಬೇಕ. ಈ ಗಾಯದ ನೋವು ನಾನು ಹೇಗಾದರೂ ತಡ್ಕೊಳ್ತೇನ. ಆದ್ರೆ ನನ್ನ ಅಮ್ಮಗ್ ಮಾತಾಡಬಾರ್ದು ಕೆಟ್ಟ ಮಾತುಗಳನ್ನೆಲ್ಲ ನಾನು ಯಾವತ್ತಿಗೂ ತಡ್ಕೊಳಕ್ಕಿಲ್ಲ. ವೈಷ್ಣವಿ ಕೂತ್ಕೋ. ವೈಷ್ಣವಿ ಅವರೇ, ನೀವು ಸಾಹಿತ್ಯ ರೋಲ್ನ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂದರೆ ನಮ್ಗೆಲ್ಲರಿಗೂ ನಿಜವಾದ ಸಾಹಿತ್ಯನೇ ನೋಡ್ದಂಗೆ ಆಗ್ತಿತ್ತು. ಹೌದು ವೈಷ್ಣವಿ ಅವರೇ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಒಂದೊಂದು ಎಕ್ಸ್ಪ್ರೆಷನ್ ಕೂಡ ಮನಸ್ಸಿಗೆ ಮುಟ್ಟೋ ಹಾಗಿತ್ತು. ಆ್ಯಂಡ್ ಸಾಹಿತ್ಯನ ಹರಣಿನ ಒಂದು ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ರಲ್ಲ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಹೌದು ವೈಶು, ನನಗೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗೊತ್ತಾ. ನನ್ನ ಮಗ ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಅಲ್ವಾ ಅಕ್ಕ? ಹರಡಿ ಸಾಹಿತ್ಯನ ಅಮ್ಮ ಅಂತ ಒಪ್ಕೊಂಡ್ಲಲ್ಲ, ನನಗಷ್ಟೇ ಸಾಕು. ನೋಡಿದ್ಯಾ ಸಾಹಿತ್ಯ, ವೈಷ್ಣವಿ ಎಷ್ಟು ಒಳ್ಳೆಯವಳು ಅಂತ. ಯಾವಾಗಲೂ ಅವಳು ನಿನ್ನ ಒಳ್ಳೆಯದನ್ನೇ ಬಯಸ್ತಾಳೆ ಅಲ್ಲ? ನಿನ್ನ ಹರಿಣಿನ ಒಂದು ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು ನೋಡಿದ್ಯಾ. ಎಲ್ಲಿ ವೈಷ್ಣವಿಗೆ ಒಂದು ಥ್ಯಾಂಕ್ಸ್ ಹೇಳು. ಆದರೆ ನನಗೆ ವೈಷ್ಣ ಕಂಡ್ರೆ ಅಷ್ಟೇನು ಇಷ್ಟ ಇಲ್ಲ. ಯಾಕಂದ್ರೆ ಅವಳು ಯಾವಾಗ್ಲೂ ವಿಕ್ಕಿ ಮತ್ತೆ ಸ್ಪಂದನ ಮಧ್ಯೆ ಬರ್ತಾ ಇರ್ತಾಳೆ. ಅದಕ್ಕೆ ಇಷ್ಟ ಇಲ್ಲ. ಆದ್ರೂ ನೀನು ನನ್ನ ತರ ಆಕ್ಟ್ ಮಾಡ್ದಲ್ಲ, ನನ್ನ ಹರಿಣಿನ ಒಂದ್ ಮಾಡ್ದಲ್ಲ, ಅದಕ್ಕೆ ಥ್ಯಾಂಕ್ ಯು. ಸಾಹಿತ್ಯ, ಹಾಗೆಲ್ಲ ಮಾತಾಡಬಾರ್ದು. ಅಮ್ಮ, ನೀವು ಹೇಳ್ದಂಗೆ ನಾನು ವೈಷ್ಣವಿಗೆ ಥ್ಯಾಂಕ್ಸ್ ಹೇಳಿದ್ನಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ನನ್ನ ಹರಿಣಿನ ಒಂದು ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದು ವಿಕ್ಕಿ ಮತ್ತೆ ಸ್ಪಂದನ, ವೈಷ್ಣು ಏನಲ್ಲ. ಪಾಪ ವೈಶು, ಅದಕ್ಕೆ ಇದನ್ನ ಹೊಗಳಿಕೆ ಅನ್ಕೋಬೇಕೋ ತೆಗಳಿಕೆ ಅನ್ಕೋಬೇಕೋ ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಬೇಬಿ, ಕೊಂಕು ಮಾತಾಡದಿದ್ರೆ ತಿಂದು ಜೀರ್ಣ ಆಗಲ್ಲ ನಿಂಗೆ. ಮನಸ್ಸೆಲ್ಲ ನೀನೆ ಜೇನುಗೂಡು ದಸರಾ ಸಂಭ್ರಮ ಇಂದು ರಾತ್ರಿ 9:30ಕ್ಕೆ. ನಿನ್ನಿಂದ ಹೌದಿಲ್ಲ ಏನಾರ ಮಾತಾಡಿದ್ರೆ ಸಾಕು, ಹೊಸದಾಗಿ ಅಳೋ ನಾಟಕ ಶುರು ಮಾಡಿ. ಅರೆ, ಎದುರುಗಡೆ ಇರೋ ಮನುಷ್ಯ ಬೈಯಕ್ಕೆ ಶುರು ಹಚ್ಕೊಂಡ್ರೆ ಸಾಕು, ಆ ಕಡೆ ಕಣ್ಣು ಈ ಕಡೆ ಕಣ್ಣು ನಲ್ಲಿ ಓಪನ್ ಮಾಡಿಬಿಡ್ತಾಳೆ. ನೀವೊಂದು ಕೆಲಸ ಮಾಡ್ಬೇಕಿತ್ತು,
ಆಯುಧ ಪೂಜೆ ಮಾಡಿದ್ರಲ್ಲ ಅಲ್ಲಿ ತಗೊಂಡ್ಬರ್ಬೇಕಿತ್ತು ಆರತಿ ಬೆಳಗ್ತಿದ್ರು. ಏ ಹೋಗೋ, ನೀನೇ ನನ್ ಜೊತೆ ಯಾವಾಗ್ಲೂ ಜಗಳ ಆಡೋದು. ನೀನೇ ಅಲ್ಲೋ ಕೂತ್ಕೋಬೇಕಾಗಿತ್ತು, ನಿನ್ಗೆ ಪೂಜೆ ಮಾಡ್ತಾ ಇದ್ವಿ. ಮೂಲಂಗಿ ಮಾದವ ಹಂಗಲ್ಲ, ನಿನ್ಗೆ ಯಾರು ಬುದ್ಧಿ ಹೇಳ್ತಾರಲ್ಲ, ಯಾವಾಗ ನೋಡಿದ್ರು ಆ ಕುಕ್ಕಿ ಗ್ಯಾಂಗ್ ಜೊತೆ ತಿರುಗ್ತಿರ್ತೀವಿ. ಅವ್ರು ಏನೋ ನಿನ್ ಬುದ್ಧಿ ಹೇಳ್ತಾರೇನ? ಬಿಲ್ಕುಲ್ ಇಲ್ಲ. ಅವ್ರಿಗೆ ಬುದ್ಧಿ ಇದ್ರಲ್ಲೇನ ನಿನ್ ಬುದ್ಧಿ ಹೇಳೋದು? ನಿನ್ನ ದೊಡ್ಡವ್ರಂತೇನ, ಯಾವಾಗ ನೋಡಿದ್ರು ನೀ ಸಣ್ಣ ಹಾಕಿದಿ ಬೈಬಾರ್ದು ಅಂತ ಸುಮ್ಮನೆ ಇರ್ತಾರ. ಮನೆಗೆ ಯಾರದಾರ? ನಾವು ಒಬ್ಬವಾದೀನಿ, ನಾನೊಬ್ಬ ನಿನ್ ಬುದ್ಧಿ ಹೇಳ್ಕೊಡ್ಬೇಕು. ಹೌದಲ್ಲ ನೋಡು, ನಾ ಏನಾರ ಹೇಳಿದ್ರ ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಬೇಕು. ಸುಮ್ಮನೆ ವಾದ ಮಾಡೋದು ಜಗಳ ಮಾಡೋದು ಮಾಡಕ್ಕೆ ಹೋಗ್ಬಾರ್ದು. ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಕಲಿಬೇಕು. ಇಲ್ಲ ತಿದ್ಕೊಳ್ಳೋಂಗಿಲ್ಲ ಹಿಂಗೆ ಇರ್ತೀನಿ ಅಂದ್ರೆ ಅದಾಗ್ತದೇನ? ಬದಲಾಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ಆಗ್ತದ? ಹಿಂಗಾದ್ರೆ ಸಂಸಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದ. ಏ ದಿಯಾ ಮಲ್ಕೊಂಡ, ಈ ಜನ್ಮದಾಗ ನಿನಗೆ ಬುದ್ಧಿ ಬರೋಂಗಿಲ್ಲ ಬಿಡು. ತಪ್ಪು ನಂದ. ಕರೆಸಿದ್ದು ರಾಗ ಅದು ಇಬ್ರು ಒಂದಾಗ್ಲಿ ಅಂತ ನಿನ್ನ ಉದ್ದೇಶ ಚಲೋನೇ ಇತ್ತು, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದ್ರೆ ಹಿಂದೆ ಮುಂದೆ ನೋಡ್ದ ಹಂಗ ನುಗ್ಗಬಾರ್ದು. ಅದರಿಂದ ಏನ್ ಪರಿಣಾಮ ಆಗ್ತದ ಅಂತ ಯೋಚನೆ ಮಾಡ್ಬೇಕಾಗ್ತದ. ನನ್ ಮತ್ತೊಂದ್ಸಲ ಈ ತರ ಮಾಡಲ್ಲ, ನನಗೆ ಇವಾಗ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಗುಡ್ ನೈಟ್. ಸರಿ, ನೀ ಅದ್ರ ಬಗ್ಗೆ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಆರಾಮಾಗಿ ನಿದ್ದೆ ಮಾಡು. ಸಣ್ಣ ಕೂಸಿದ್ದಂಗದ ಅಡಿಕೆ, ಹೆಚ್ಚಿಗೆ ಬೈಯಕ್ಕ ಮನಸ್ಸೇ ಬರೋದಿಲ್ಲ. ಈಕೆಗೆ ಬುದ್ಧಿ ಹೇಳೋದ್ಕಿನ್ನ ಈಕಿನ ಕಡೆ ತಪ್ಪಾಗ್ದಂಗ ನಾನು ನೋಡ್ಕೊಳ್ಳೋದ ಚಲೋ.